पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಸ್ನೇಹಿತರೆ, ನಾಳೆ ನವರಾತ್ರಿಯ 4ನೇ ದಿನ ವಿಶೇಷವಾದ ಶುಭ ಗುರುವಾರ. ನನ್ನ ರಾಯರನ್ನು ನೆನೆಯುತ್ತಾ 4ನೇ ದಿನವಾದ ದುರ್ಗಾದೇವಿಯ ಯಾವ ಅವತಾರಕ್ಕೆ ಪೂಜಿಸಬೇಕು, ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಹಾಗೂ ಯಾವ ಮಂತ್ರವನ್ನು ನಾವು ಹೇಳಬೇಕು ಆರೋಗ್ಯ ವೃದ್ಧಿಗಾಗಿ ಅಂತ ಹೇಳಿ ಅದ್ಭುತವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿರುವಂಥದ್ದು. ಹಾಗೆ ಹೊಸದಾಗಿ ನನ್ನ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ. ಜೊತೆಗೆ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ನಾಳೆ ನವರಾತ್ರಿಯ 4ನೇ ದಿನ. ಇನ್ನು ವಿಶೇಷತೆ ಅಂದರೆ ನನ್ನ ಅಂತರಂಗ ದೈವ ರಾಯರ ದಿನ ಗುರುವಾರ, ತುಂಬ ವಿಶೇಷವಾದ ದಿನ ಅಂತ ಹೇಳಬಹುದು. ನಾಳೆ ದುರ್ಗಾದೇವಿಯನ್ನು ಕೂಸ್ಮಾಂಡ ದೇವಿಯ ಅವತಾರದಲ್ಲಿ ಪೂಜಿಸುತ್ತೇವೆ. ಜಗತ್ತಿನ ಕತ್ತಲೆಯನ್ನು ತೊಲಗಿಸಿ ಜಗತ್ತಿಗೆ ಹಾಗೂ ಬದುಕಿಗೆ ಬೆಳಕನ್ನು ನೀಡುವ ದೇವಿಯೇ ಕೂಸ್ಮಾಂಡ ದೇವಿ. ಆರೋಗ್ಯ ವೃದ್ಧಿಸುವ ಕೂಸ್ಮಾಂಡ ದೇವಿ, ಜಗತ್ತಿಗೆ ಅದ್ಭುತ ಶಕ್ತಿಯನ್ನು ನೀಡುವ ದೇವಿ ಅಂದರೆ ಕೂಸ್ಮಾಂಡ ದೇವಿ ಎಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ. ಸಾಕ್ಷಾತ್ ಸೂರ್ಯದೇವನಿಗೆ ಶಕ್ತಿಯನ್ನು ಹಾಗೂ ಬೆಳಕನ್ನು ನೀಡುವ ಕೂಸ್ಮಾಂಡ ದೇವಿ. ಶ್ರೀ ಕೂಸ್ಮಾಂಡ ದೇವಿಗೆ ನವರಾತ್ರಿಯಲ್ಲಿ ಪೂಜೆಯನ್ನು ಸಲ್ಲಿಸಿದರೆ ನವಗ್ರಹ ದೋಷ ಜಾತಕ ದೋಷಗಳು ದೂರವಾಗುತ್ತದೆ, ಆರೋಗ್ಯಕ್ಕೆ ಸಂಬಂಧಿಸಿದ ದೋಷಗಳು ಕೂಡ ದೂರವಾಗುತ್ತದೆ. ನಾಳೆ ದುರ್ಗಾದೇವಿ ಕೂಸ್ಮಾಂಡ ದೇವಿಗೆ ನಾವು ಯಾವ ಸಮಯದಲ್ಲಿ ಪೂಜೆ ಸಲ್ಲಿಸಬೇಕು ಅಂತ ಹೇಳಿದ್ರೆ ಬೆಳಗ್ಗೆ 5:08 9:53 ಒಳಗೆ ಪೂಜೆ ಸಲ್ಲಿಸಬೇಕು. ಇನ್ನು ಆ ಸಮಯ ಆಗಿಲ್ಲ ಅನ್ನೋರಿಗೆ 10:43 12:38 ಪೂಜೆ ಸಲ್ಲಿಸಬಹುದು. ಇನ್ನು ಈ ಸಮಯದಲ್ಲಿ ಆಗಿಲ್ಲ, ಸಂಜೆ ಸಮಯದಲ್ಲಿ ನಾವು ಪೂಜೆ ಸಲ್ಲಿಸ್ತೀವಿ ಅನ್ನೋರಿಗೆ 6:39 ಪೂಜೆ ಸಲ್ಲಿಸಬಹುದು. ಇನ್ನು ಕೂಸ್ಮಾಂಡ ದೇವಿಗೆ ಇಷ್ಟವಾದ ಬಣ್ಣ ಅಂತ ಹೇಳಿದ್ರೆ ಹಳದಿ ಬಣ್ಣ ಹಾಗೂ ಗಂಧದ ಬಣ್ಣ. ಈ ಬಣ್ಣದ ಸೀರೆ ಇಲ್ಲ ಅಂತ ಹೇಳಿದ್ರೆ ರವಿಕೆ ಕಣನಾದರೂ ಕೂಡ ದೇವಿಗೆ ಅರ್ಪಣೆ ಮಾಡಬಹುದು. ಇನ್ನು ವಿಶೇಷವಾಗಿ ನೈವೇದ್ಯ ಅಂತ ಹೇಳಿದ್ರೆ ಖಾರ ಪೊಂಗಲ್, ಮೊಸರನ್ನ ಹಾಗೂ ಸಿಹಿ ಪಾಯಸವನ್ನಾದರೂ ಕೂಡ ದೇವಿಗೆ ಅರ್ಪಣೆ ಮಾಡಬಹುದು. ಇನ್ನು ಸ್ನೇಹಿತರೆ, ತಾಯಿಗೆ ನಾವು ಹಳದಿ ಕೆಂಪು ಹೂವುಗಳಿಂದನೂ ಕೂಡ ಅರ್ಪಣೆ ಮಾಡಬಹುದು. ಸಿಂಹ ವಾಹನದ ಮೇಲೆ 8 ಕೈಗಳನ್ನು ಒತ್ತಿ ಭಕ್ತರಿಗೆ ಆಶೀರ್ವಾದಿಸುವ ಅವತಾರವೇ ಕೂಸ್ಮಾಂಡ ದೇವಿಯ ಒಂದು ಅವತಾರವಾಗಿರುತ್ತೆ. ಹಾಗೆ ನಾಳೆ ವಿಶೇಷವಾಗಿ ಅನ್ನಪೂರ್ಣೆಯನ್ನು ನಾವು ಪೂಜಿಸೋದ್ರಿಂದನೂ ಕೂಡ ವಿಶೇಷವಾದ ಒಂದು ಶಕ್ತಿ ಹಾಗೂ ನಮಗೆ ಅನುಗ್ರಹನೂ ಕೂಡ ಸಿಗುವಂತಾಗುತ್ತದೆ. ಅನ್ನಪೂರ್ಣೇಶ್ವರಿಯ ಒಂದು ಸ್ತೋತ್ರ ಅಷ್ಟೋತ್ರಗಳನ್ನು ಕೂಡ ಹೇಳ್ಕೊಳ್ಳೋದ್ರಿಂದನೂ ಕೂಡ ವಿಶೇಷವಾದ ಫಲ ನಮಗೆ ಸಿಗುತ್ತೆ. ಇನ್ನು ನಾಳೆ ಸ್ನೇಹಿತರೆ,
ಇರ್ತದೆ. ಎಂದಿನಂತೆ ಮಂತ್ರ ಸ್ತೋತ್ರ ನಮಗೆ ಹೇಳಕ್ಕೆ ಸಮಯ ಇಲ್ಲ ಅನ್ನೋರು ಕೂಡ ಒಂದು ಬೀಜಾಕ್ಷಿ ಮಂತ್ರನಾದರೂ ಕೂಡ ನಾವು ಹೇಳ್ಕೋಬೇಕು. ಅದನ್ನು ವಿಡಿಯೋ ಕೆಳಗಡೆನೂ ಕೂಡ ಹಾಕ್ತೀನಿ, ಸ್ಕ್ರೀನ್ ಮೇಲೂ ಕೂಡ ಇರುತ್ತೆ. ಓಂ ರೀಂ ಶ್ರೀಂ ಕೂಸ್ಮಾಂಡ ದುರ್ಗಾಯೇ ನಮಃ. ಈ ಮಂತ್ರನ 21 ಬಾರಿ 108 ಬಾರಿ ಆದರೂ ಕೂಡ ಹೇಳಿಕೊಳ್ಳುವಂಥದ್ದನ್ನು ಮಾಡಿ ನಾಳೆ ನವರಾತ್ರಿಯ 4ನೇ ದಿನವಾದ ಕೂಸ್ಮಾಂಡ ದೇವಿಯ ಅನುಗ್ರಹ ಖಂಡಿತ ನಮ್ಮ ಕುಟುಂಬದ ಮೇಲೆ ಇರುತ್ತೆ. ಹಾಗೂ ಅನ್ನಪೂರ್ಣೇಶ್ವರಿಯನ್ನು ಆರಾಧಿಸೋದ್ರಿಂದನೂ ಕೂಡ ವಿಶೇಷವಾದ ಫಲ ನಮಗೆ ಸಿಗುತ್ತೆ. ಈ ಅದ್ಭುತವಾದ ಮಾಹಿತಿ ಖಂಡಿತ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇನ್ನು ನಾಳಿನ ಮಾಹಿತಿ ಮಹಿಮೆಯೊಂದಿಗೆ ಬರ್ತೀನಿ. ಲಾಸ್ಟ್ವರೆಗೂ ಕೂಡ ವಿಡಿಯೋ ನೋಡಿದ ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ನಿಮ್ಮ ಪ್ರೀತಿಯ ಸನ್ನಿಧಿಯ ಧನ್ಯವಾದಗಳು.